ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ನ್ಯೂ ಅಪ್ಡೇಟ್ ಬಂದಿದೆ, ಸಾಕಷ್ಟು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ಕ್ಲಾರಿಫಿಕೇಷನ್ ಕೂಡ ಮಾಡ್ತೀನಿ. ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ, ವಿಡಿಯೋಗೆ ಲೈಕ್ನ ಮಾಡಿ. ನಂತರ ಮೊದಲನೇ ಅಪ್ಡೇಟ್ ಬಂದುಬಿಟ್ಟು ನಿಮಗೆ ಕೆಲವೊಂದು ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ ಇಲ್ಲಿ ಫ್ಯಾಮಿಲಿ ಐ ಡಿ ಮತ್ತು ಮೆಂಬರ್ ಐ ಡಿನ ಶೋ ಮಾಡ್ತಿದ್ದೆ. ಅಲ್ಲಿ ನೀವು ಸೀರಿಯಸ್ಸಾಗಿ ನೀವು ಅಬ್ಸರ್ವ್ ಮಾಡ್ಬೋದು. ಏನಾಗಿದೆ ಅಂದರೆ ಇಲ್ಲಿ ನಿಮ್ಮದು ಮೆಂಬರ್ ಐ ಡಿ, ಫ್ರಮ್ ಕುಟುಂಬ ಆಫ್ ಕುಟುಂಬ ಅಂತ ಈ ರೀತಿ ನಿಮಗೆ ತೋರಿಸ್ತಿದೆ. ನಿಮ್ಮದು ಫ್ಯಾಮಿಲಿ ಐ ಡಿ ಕೂಡ ತೋರಿಸ್ತಿದೆ, ಅದೇ ರೀತಿ ಮೆಂಬರ್ ಐ ಡಿ ಕೂಡ ನಿಮಗೆ ಶೋ ಮಾಡ್ತಿದೆ. ಇದು ಏನು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು. ಇದು ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ ಆಗಿರುತ್ತೆ. ನಿಮಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ನೀವು ರೈತರ ಮಕ್ಕಳ ಸ್ಕಾಲರ್ಶಿಪ್ನ ಪಡೀತಿದ್ರೆ ನಿಮಗೆ ಎಲ್ಲಿಂದ ನಿಮ್ಮ ಡೀಟೇಲ್ಸ್ ಇಲ್ಲಿಂದ ಫೆಚ್ ಆಗಿರುತ್ತೆ ಅಂತ ಬರುತ್ತೆ. ನಿಮ್ಮ ಇನ್ ಕೇಸ್ ನಿಮ್ಮ ಕುಟುಂಬದಲ್ಲಿ ಯಾರೋ ಜಮೀನು ಯಾರೋ ಒಬ್ಬರ ಹೆಸರು ಇರುತ್ತೆ, ಕುಟುಂಬದ ಅಡಿ ನೀವು ಬರ್ತೀರ, ನಿಮ್ಮ ಮಕ್ಕಳಿಗೆ ಕೂಡ ಸ್ಕಾಲರ್ಶಿಪ್ ಬರುತ್ತೆ ಅಂದರೆ ಆ ರೀತಿ ಶೋ ಮಾಡುತ್ತೆ. ಇಲ್ಲಿ ಫ್ರಮ್ ಕುಟುಂಬ ಅಂದರೆ ಕುಟುಂಬ ಐಡಿಯಿಂದ ಕೂಡ ನಿಮಗೆ ಸ್ಕಾಲರ್ಶಿಪ್ ಬಂದಿದೆ ಅಂತ ಅರ್ಥ ಆಗಿರುತ್ತೆ. ಇದು ಏನೂ ಇಲ್ಲ, ಜಸ್ಟ್ ನಿಮ್ಮದು ಸ್ಕಾಲರ್ಶಿಪ್ ಬಂದಿರೋ ಬಗ್ಗೆ ಮಾಹಿತಿ ಆಗಿರುತ್ತೆ ಅಷ್ಟೇ. ನಂತರ ಈ ಎರಡೇ ಅಪ್ಡೇಟ್ ಬಗ್ಗೆ ಬರೋದಾದರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು ಈ ರೀತಿ ನಿಮಗೆ ಫ್ಯಾಮಿಲಿ ಐಡಿ ಮತ್ತು ಮೆಂಬರ್ ಐಡಿ ಶೋ ಮಾಡ್ತಿದೆ. ಇದು ಬಂದುಬಿಟ್ಟು ಫ್ರಮ್ ಫ್ರೂಟ್ಸ್ ಅಂತ ಇರುತ್ತೆ, ಇದು ಕೂಡ ನಿಮ್ಮ ಫ್ರೂಟ್ಸ್ ಐಡಿಯಿಂದ ನಿಮ್ಮದು ಜನರೇಟ್ ಆಗಿರುತ್ತೆ. ನಿಮ್ಮ ಸ್ಕಾಲರ್ಶಿಪ್ನ ಡೈರೆಕ್ಟು ನಿಮ್ಮ ಫ್ರೂಟ್ಸ್ ಐಡಿಯಿಂದ ಯಾರು ಪಡ್ಕೋಬೋದು, ಅಥವಾ ನಿಮ್ಮ ಕುಟುಂಬ ಒಬ್ಬರು ಇರ್ತಾರೆ ಅವರ ಜಮೀನಿರುತ್ತೆ, ನಿಮ್ಮ ಕುಟುಂಬದ ತಾತನ ಅಜ್ಜನ ಅಥವಾ ಯಾರೋ ದೊಡ್ಡ ವ್ಯಕ್ತಿಯಿಂದ ಕುಟುಂಬ ಇರುತ್ತೆ, ಆ ಕುಟುಂಬದ ಅಡಿ ನೀವು ಬರ್ತಾರೆ, ಆಗ ನೀವು ಕೂಡ ಸ್ಕಾಲರ್ಶಿಪ್ ಪಡೆಯೋದು. ಈ ರೀತಿ ನಿಮಗೆ ಫ್ರೂಟ್ಸ್ ಐಡಿ ಫ್ರಮ್ ಫ್ರೂಟ್ಸ್ ಅಂತ ಇರುತ್ತೆ. ಇದು ಯಾವುದೇ ರೀತಿ ತೊಂದರೆ ಪಡೋಂಗಿಲ್ಲ, ಇದು ಎಷ್ಟು ಬಂದುಬಿಟ್ಟು ಸ್ಕಾಲರ್ಶಿಪ್ ಸ್ಟೆಪ್ ಆಗಿರುತ್ತೆ. ಇನ್ ಕೇಸ್ ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಆದಷ್ಟು ಬೇಗ ಬರುತ್ತೆ, ದಯವಿಟ್ಟು ನೀವು ವೆಯ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ಎರಡನೇ ಅಪ್ಡೇಟಿಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ, ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ನಾಟ್ ಯೆಟ್ ಅಪ್ಲೋಡೆಡ್ ವಿತ್ ದಸ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಇನ್ ಈ ಅಟೆಂಡೆನ್ಸ್ ಪೋರ್ಟಲ್, ಲಾಸ್ಟ್ ಡೇಟ್ ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಗೆಟ್ ಇಟ್ ಅಟೆಸ್ಟೆಡ್ ಇಸ್ 27/22. ಅಪ್ಲೋಡ್ ಸರ್ಟಿಫಿಕೇಟ್, ಗೆಟ್ ಇಟ್ ಅಟೆಸ್ಟೆಡ್ ಬೈ ಯುವರ್ ಕಾಲೇಜ್ ವೆರಿಫೈಯರ್ ಆ್ಯಂಡ್ ಎಂಟರ್ ಯುವರ್ ಅಟೆಂಡೆನ್ಸ್ ಐ ಡಿ ಇನ್ ಎಸ್ಎಸ್ಪಿ ಸ್ಟೂಡೆಂಟ್, ಲಾಗಿನ್ ಇಮಿಡಿಯೇಟ್ಲಿ ಇನ್ ಅಪ್ಲೋಡ್ ಅಟೆಂಡೆನ್ಸ್ ಮಾಡೆಲ್ ಟು ಅವೈಲ್ ವಿದ್ಯಾರ್ಥಿ ಸ್ಕಾಲರ್ಶಿಪ್. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸ್ಕಾಲರ್ಶಿಪ್ಗೆ ನಿಮ್ಮ ಅಟೆಂಡೆನ್ಸ್ ಡೀಟೇಲ್ಸನ್ನು ಎಂಟ್ರಿ ಮಾಡೋಕ್ಕೆ ಕೇಳಿತ್ತು. ಕೆಲವೊಂದು ವಿದ್ಯಾರ್ಥಿಗಳು ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಎಂಟ್ರಿ ಮಾಡಿಲ್ಲ ಅವರಿಗೆ 20th ಲಾಸ್ಟ್ ಡೇಟ್ ಆಗುತ್ತೆ, 20th July ಲಾಸ್ಟ್ ಆಗುತ್ತೆ. 20th July ಒಳಗೆ ನೀವು ಅಪ್ಲೈ ಮಾಡಬೇಕು. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅರೌಂಡ್ ನಿಮಗೆ 12,000-15,000 ಅರೌಂಡ್, ನಿಮಗೆ ಅರೌಂಡ್ 12,000 ನಿಮಗೆ ಸ್ಕಾಲರ್ಶಿಪ್ನ ಬರುತ್ತೆ. ಅದಕ್ಕೋಸ್ಕರ ಯಾರು ಈ ಥರ ಮಾಡಿಲ್ಲ ಅವ್ರು ಮಾಡಬೇಕಾಗುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ರೀತಿ ನಿಮಗೆ ಮೆಸೇಜ್ ಬರ್ತಾ ಇದೆ, ಆಲ್ರೆಡಿ ನೀವು ಅಪ್ಡೇಟ್ ಮಾಡಿದ್ದೀರಾ ನಿಮ್ಮ ಈ ಅಟೆಸ್ಟೇಷನ್ ರೆಡಿ, ಆದರೂ ಕೂಡ ಈ ರೀತಿ ಮೆಸೇಜ್ ಬರ್ತಿದೆ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶೋ ಮಾಡ್ತಿದೆ. ಇದು ನೀವು ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಒಂದ್ಸತಿ ಚೆಕ್ಔಟ್ ಮಾಡಿ, ಅಲ್ಲಿ ನೀವು ಅಟೆಂಡೆನ್ಸ್ ಅಪ್ಲೋಡ್ ಅಂತ ಇರುತ್ತೆ, ಅಲ್ಲಿ ಚೆಕ್ಔಟ್ ಮಾಡಬೇಕಾಗುತ್ತೆ. ಒಂದ್ಸತಿ ಕ್ಲಿಕ್ ಮಾಡಿ ನೋಡಿ ಮತ್ತೆ ಅಪ್ಲೋಡ್ ಆಗುತ್ತಾ ಅಂತ. ಇನ್ ಕೇಸ್ ಮತ್ತೆ ಅಪ್ಲೋಡ್ ಆದರೆ ಮತ್ತೆ ಅಪ್ಲೋಡ್ ಮಾಡಿ, ನಂತರ ಆಲ್ರೆಡಿ ಅಪ್ಲೋಡ್ ಆಗಿ ಕೂಡ ಈ ರೀತಿ ಮೆಸೇಜ್ ಬಂದಿದ್ದರೆ ವೆರಿಫೈ ಆಗಲಿಲ್ಲ ಅಂದರೆ ಹತ್ತಿರದ ತಾಲೂಕು ಕಚೇರಿಗೆ ಹೋಗಿ ಒಂದ್ಸತಿ ತೋರಿಸಿ ಈ ರೀತಿ ಮೆಸೇಜ್ ಬಂದಿದೆ, ಆಲ್ರೆಡಿ ನಾನು ಅಪ್ಡೇಟ್ ಮಾಡಿದ್ದೀನಿ ಅಂತ. ಆಗ ಡಿಪಾರ್ಟ್ಮೆಂಟವ್ರು ಅಪ್ಡೇಟ್ ಮಾಡಿ ನಿಮಗೆ ಮೇಂಟೆನೆನ್ಸ್ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿಸ್ತಾರೆ. ಅರೌಂಡ್ 12,000-15,000 ಸ್ಕಾಲರ್ಶಿಪ್ ಬರುತ್ತೆ ಮೇಂಟೆನೆನ್ಸ್ ಅಮೌಂಟು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಲೇಸಿ ಮಾಡಬೇಡಿ, ಇಲ್ಲಾಂದರೆ ನಿಮಗೆ ಸ್ಕಾಲರ್ಶಿಪ್ ಬರೋಕ್ಕೆ ತೊಂದರೆ ಆಗುತ್ತೆ. ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಬೇಗ ನೀವು ಸಾಲ್ವ್ನ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಇವತ್ತಿನ ಮೂರನೇ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು, ನಂದು ಇನ್ನೂ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂತ. ಇದು ನಿಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ನಿಮ್ಮದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಂತೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿ ಹಾಕ್ತಾ ಇದ್ದಾರೆ. ಬಹುಶಃ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರು ಇನ್ನೂ ಕೂಡ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ಪೆಂಡಿಂಗ್ ಇದೆ. ನಂತರ ಗ್ರಾಮೀಣ್ ಡೆವಲಪ್ಮೆಂಟ್ ಬೋರ್ಡ್ ಅದು ಕೂಡ ಅದು ಕೂಡ ಈ ರೀತಿ ಪೆಂಡಿಂಗ್ ಇದೆ. ಅದಕ್ಕೋಸ್ಕರ ದಯವಿಟ್ಟು ವಿದ್ಯಾರ್ಥಿಗಳು ಸ್ವಲ್ಪ ದಿನ ವೆಯ್ಟ್ ಮಾಡಿ ಕೊನೆಗೂ ಕೂಡ ಅಪ್ಡೇಟ್ ಆಗಿರೋಣ ಅಂದರೆ ರೆಸ್ಪೆಕ್ಟೆಡ್ ತಾಲೂಕು ಆಫೀಸ್ಗೆ ಹೋಗಿ ಭೇಟಿ ನೀಡಿ, ಅಲ್ಲಿ ನೀವು ಸಾಲ್ವ್ ನೋಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ವೆರಿಫಿಕೇಷನ್ ಬಂದುಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅಪ್ಲಿಕೇಶನ್ ವೆರಿಫೈ ಆಗಲಿಲ್ಲ ಅಂದರೆ ನಿಮ್ಮದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಿಲ್ಲ, ನಿಮಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದು ಇವತ್ತಿನ SSP ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.